ತರೀಕೆರೆಯಲ್ಲಿ ಗೋಪಿಕೃಷ್ಣ ನಮ್ಮ ಸಮಾಜದ ಮುಖಂಡರು ಅವ್ರನ್ನ ಒಂದು ಅಲ್ಲಿ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ನಾಳೆ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಸರಿ ಅಭಿಷೇಕ ಮಾಡಿದ್ದಾರೆ. ಈಗ ನಾಳೆ ಮೃದಾಕಾರ ಒಂದು 25,000 ಜನಕ್ಕೂ ಜೊತೆ ಜನ ಸೇರಿ ನಾಳೆ ಒಂದು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾಮಿನೇಷನ್ಗೋಸ್ಕರ ಇಲ್ಲಿ ಉಡುಮಲೆ ದೇವಸ್ಥಾನ ಹತ್ರ ನಾವು ಅಪ್ಲಿಕೇಶನ್ ಇಟ್ಟು ಈಗ ಉಡುಮಲೆ ದೇವಸ್ಥಾನ ಹತ್ರ ಈ ಗೋಪಿಕೃಷ್ಣ ಅವರ ಅಪ್ಲಿಕೇಶನ್ ಅನ್ನು ನಾಮಿನೇಷನ್ ಪತ್ರವನ್ನು ಅಲ್ಲಿ ಇಟ್ಟು ಪೂಜೆ ಮಾಡಿಸಿ ನಾವು ಅಲ್ಲಿಗೆ ನಾಳೆ ಬೆಳಿಗ್ಗೆ ನಾಮಿನೇಷನ್ ಫೈಲ್ ಮಾಡ್ತಂದರೆ ಅದಕ್ಕೆ ನಾವು ತೊಗೊಂಡು ಹೋಗ್ತಾ ಇದ್ದೀರಿ. ದೇವರು ನಮ್ಮ ಮಡಿವಾಳರನ್ನ ಅಸ್ತಿತ್ವ ಉಳಿಲಿ ಅನ್ನೋ ಒಂದೇ ಕಾರಣಕ್ಕೆ ನಾವು ಇಲ್ಲಿ ಅಡ್ಡಿದ್ದೀರಿ. ಈ ಗಣಪತಿ ನಾವು ಅಡ್ಡಬಿದ್ದಿರೋದ್ರಿಂದ ನಾವು ಯಾವುದೇ ಒಳ್ಳೆ ಕಾರ್ಯಕ್ಕೆ ಬಂದ್ರೂ ಈ ಗಣಪತಿನೇ ಅಡ್ಡ ಬೀಳೋದು. ಈಗ ನಮ್ಮ ಗಣಪತಿಯವರು ಎಂದೂ ನಮಗೆ ನಾವು ಯಾವಾಗ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರು ಒಳ್ಳೇದಾಗಿದೆ. ಹಂಗಾಗಿ ಈ ದಿವಸ ನಾವು ಇಲ್ಲಿ ಪೂಜೆ ಮಾಡಿಸ್ಕೊಂಡು ನಾವು ನಾಮಿನೇಷನ್ ಫೈಲ್ ಮಾಡೋದ್ರಿಂದ ನಮಗೆ ಜಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಯಾಕೆಂದರೆ ಕೂಡುಮಲೆ ದೇವರು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ನಮಗೆ ಇಲ್ಲಿ ಅಪ್ಲಿಕೇಶನ್ ಇಟ್ಟಿರೋದು ನಮ್ಗೆ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ನೋಡಿ ಅಧ್ಯಕ್ಷರು ನಂಜನ್ನವರು, ಪ್ರಧಾನ ಕಾರ್ಯದರ್ಶಿ ನಮ್ಮ ಪ್ರಕಾಶನ್ ಅವರು, ನಮ್ಮ ದೇವನಹಳ್ಳಿ ವಧು ಅವರು, ರಾಜಣ್ಣ ಅವರು, ಸಮಾಜದ ಎಲ್ಲ ಹಿರಿಯರು, ಇವತ್ತು ಏನು ಹರಿಕೆರೆಯಲ್ಲಿ ಈ ಮೂರನೇ ಸಲ ನಮ್ಮ ಗೋಪಿಕೃಷ್ಣ ಅವರು ನಿಂತು ಕೆಲವೇ ಅಂತರದಿಂದ ಪಕ್ಷೇತರವಾಗಿ ಸೋಲನ್ನು ವಹಿಸ್ತಿದ್ದಾರೆ. ಈ ಸಲೀನೂ ನಮಗೆ ಕಾಂಗ್ರೆಸ್ನವರು ಕೊಡ್ತೀವಿ ಅಂತ ಹೇಳಿಬಿಟ್ಟು ಲಾಸ್ಟ್ ತನಕನೂ ಕಾಯಿಸಿ ನೋಯಿಸಿ ಅವ್ರನ್ನು ದುಃಖದಿಂದ ಮನೆಗೆ ಕಳಿಸಿದ್ದಾರೆ. ಇವಾಗ ಆ ಕ್ಷೇತ್ರದ ಜನ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷಭೇದ ಮರೆತು ಜಾತಿ ಭೇದ ಮರೆತು ಇವಾಗ ಗೋಪಿಕೃಷ್ಣನಿಗೆ ಅವರೆಲ್ಲರೂ ಸಪೋರ್ಟ್ ಹೊಂದಾಣಿಕೆಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನು ಇವತ್ತು ಕುಡುಮಲೆ ದೇವಸ್ಥಾನಕ್ಕೆ ಬಂದು ನಮ್ಮ ಹಿರಿಯರಾದಂಥ ಮುನ್ನಾರಾಯಣನವರು ಮತ್ತು ನಮ್ಮ ರಾಜ್ಯದ ನಿರ್ದೇಶಕರಾದಂಥ ಸೋಮಣ್ಣವರು, ನಮ್ಮ ಕಾರ್ಯದರ್ಶಿ ಎಲ್ಲ ಹಿರಿಯರೇ, ಇವತ್ತು ಏನು ನಮಗೆ ಗೋಪಕೃಷ್ಣಗೆ ಅಲ್ಲಿ ಬೇಸರಕ್ಕೆ ಬೆಂಬಲ ಕೊಟ್ಟು ಕುಮಾರನ್ನ ನಿಂತಿದ್ದಾರೋ, ಮೊದಲಿಂದನೂ ನಾವು ಜೆ ಡಿ ಎಸ್ ಪಕ್ಷವನ್ನು ಬೆಂಬಲಿಸಬೇಕು ನಾವು ಮಡಿವಾಳರು ಅಂತ ಹೇಳಿದ್ರೆ, ಕೋಲಾರದಲ್ಲಿ ಮೂರು ಸಲ ನಮಗೆ ಬಿ ಫಾರ್ಮ್ ಅನ್ನು ಕೊಟ್ಟು ಕೌನ್ಸಿಲರ್ ಆಗಿ ಮಾಡಿದ್ದಾರೆ ಮಂಜುವರನ್ನು. ಮುಳಬಾಗಲ ತಾಲೂಕಿನಲ್ಲಿ ರಾಜಗೋಪಾಲ ನನ್ನನ್ನು 2000 ಒಂದು ಸಲ ಜಿಲ್ಲಾ ಪರಿಷತ್ ಮೆಂಬರ್ ಮಾಡಿರ್ತಕ್ಕಂಥ ಘನತೆ ಗೌರವ ಆ ಪಕ್ಷಕ್ಕಿದೆ. ಆಮೇಲೆ ಮತ್ತೆ 2010 ನಮಗೆ ಬಿ ಫಾರಂ ಕೊಟ್ಟು ಮಾಡಿರ್ತಕ್ಕಂಥ ಇದು ಗೌರವ ಆ ಜೆ ಡಿ ಎಸ್ ಪಕ್ಷ ಸಲ್ಲಬೇಕು. ಅದೇ ಥರ ಇವತ್ತು ಮಡಿವಾಳರು ಏನು ಒಂದು ವಿಧಾನಸಭೆಗೆ ಹೋಗುವಂಥ ಎಮ್ ಎಲ್ ಎ ಆಗುವಂಥ ಇದೇನೇ ಇರಲಿಲ್ಲ, ಇವತ್ತೊಂದು ಅವಕಾಶ ಕೊಟ್ಟು ಕುಮಾರಣ್ಣನೂ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅದರಿಂದ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಮಡಿವಾಳರ ತನ್ನ ಮನೆ ಮನೆಗೂ ಹೋಗಿ ಮತ ಯೋಚಿಸಿ ಸಮೃದ್ಧಿ ಮಂಜನೆಗೆ ನಾವು ಅತಿ ಹೆಚ್ಚಿನ ಬಹುಮತವನ್ನು ಏನಿದೆಯೋ ನಮ್ಮ ಮಡಿವಾಳರದು ಪೂರಗ ಎಲ್ಲನೂ ಅವ್ರಿಗೆ ಹಿಂದೆ ನಿಂತ್ಕೊಂಡು ನಾವು ಗೆಲ್ಸೋಕ್ಕೆ ಪಣ ತೊಡ್ತೀವಿ ಅಂತ ಹೇಳ್ತಿ ಸಮೃದ್ಧಿ ಮಂಜನೆಗೆ ವಿನಾಯಕನು ಒಳ್ಳೇದು ಮಾಡಿ ಜಯಸೇಲರನ್ನಾಗಿ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಅದೇ ತರಹನು ನಮ್ಮ ರಾಜ್ಯದಲ್ಲಿ ಕುಮಾರಣ್ಣನು ಮಡಿವಾಳ ಸಮಾಜಕ್ಕೆ ಇದುವರೆಗೂ ವಿಧಾನಸೌಧಕ್ಕೆ ಒಬ್ಬ ಸದಸ್ಯನೂ ಕಳಿಸಲ್ಲ. ಈ ಸಲ ನಾನು ಅಲ್ಲಿ ಅಪ್ಲಿಕೇಶನ್ ಹಾಕ್ದಿರಾ ಮಡಿವಾಳ ಸಮಾಜಕ್ಕೆ ನಾನು ಒಂದು ದಿವಸ ಬಂದು ಕ್ಯಾನ್ವಾಸ್ ಮಾಡಿ ನಿಮ್ಮ ಪರವಾಗಿ ನಿಲ್ತೀನಿ ಅಂತೇಳಿ ಇವತ್ತೇ ಏನು ಒಂದು ಗಂಟೆ ಇದರಲ್ಲಿ ಮಾತು ಕೊಟ್ಟಿದ್ದಾರೆ. ಅದರ ಪರವಾಗಿ ನಮ್ಮ ಎಲ್ಲ ಮಡಿವಾಳರು ರಾಜ್ಯದಲ್ಲಿ ಇರತಕ್ಕಂಥ ಮಡಿವಾಳರೆಲ್ಲರೂ ನಾವು ಇದಕ್ಕೆ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ವಿನಾಯಕನ ಕೃಪೆ ನಮ್ಮ ಗೋಪಿಕೃಷ್ಣ ಅವರ ಮೇಲೆ ನಮ್ಮ ಈ ಪಕ್ಷದ ಮೇಲೆ ಇರಬೇಕು ಅಂತ ಬೇಡ್ಕೊಳ್ಳುತ್ತಾ ವಿಘ್ನೇಶ್ ಮಾತ್ರ ಇಲ್ಲಿಂದ ಸುಗಮಸ್ ಆಗಲಿ ಅಂತ ಏನು ಇವತ್ತು ನಾಮಿನೇಷನ್ ಹಾಕೋ ಫೈಲ್ ಬಂದು ಪೂಜೆ ಮಾಡಿದ್ದೆವು ಅದನ್ನು ನಮ್ಮ ಅಧ್ಯಕ್ಷರಿಗೆ ಮುಳಬಾಗಲ ತಾಲೂಕಿನ ಪರವಾಗಿ ಊರಿಸಿ ಕಳಿಸ್ತಾ ಇದ್ದೀವಿ ಅಂತ ದೇವರಲ್ಲಿ ಜೈ ಗಣೇಶ್. ಓಕೆ, ಏನು ಈ ದಿನ ಕುಡುಮಲ ದೇವಸ್ಥಾನದಲ್ಲಿ ನಾವು ಪೂಜೆ ಸಲ್ಲಿಸಿ ನಮ್ಮ ತರೀಕೆರೆ ಗೋಪಿಕೃಷ್ಣ ಅವರನ್ನು ಮತ್ತೆ ಎರಡು ಸರ್ತಿ ಅವರು ಇಂಡಿಪೆಂಡೆಂಟ್ ಆಗಿ ನಿಂತು ಸೋತಿದ್ದಾರೆ. ಈಗ ತಾನೇ ನಮ್ಮ ಅಣ್ಣವರಾದಂಥ ರಾಜಗೋಪಾಲ್ ಅವರು ಹೇಳಿದರು ಕಾಂಗ್ರೆಸ್ನವರು ಇಲ್ಲದೆ ಅಂತ ಮಾತು ಕೊಟ್ಟು ಮಾತು ತಪ್ಪಿಸ್ಕೊಂಡಿದ್ದಾರೆ. ಈಗ ಮತ್ತೆ ಅವರನ್ನು ಇಂಡಿಪೆಂಡೆಂಟ್ ಆಗಿ ನಿಲ್ಲಿಸಿ ಎಲ್ಲ ಒಮ್ಮತವಾಗಿ ಅಲ್ಲೇ ಗೆಲ್ಲಿಸಬೇಕು ಅಂದು ಅಲ್ಲಿನ ತಾಲೂಕಿನ ಎಲ್ಲ ಹಿರಿಯರು ಸೇರಿ ಮಾತಾಡಿದ್ದಾರೆ. ಹಾಗೆ
ನಮ್ಮ ಮುಳಬಾಲ್ ತಾಲೂಕು ಸಮೃದ್ಧಿ ಮಂಜಣ್ಣ ಅವರಿಗೆ, ನಮ್ಮ ಮಡಿವಾಳರ ಸಮಾಜದಿಂದ, ನಮ್ಮ ಮಡಿವಾಳರ ಸಮಾಜ ಒಂದು ಓಟ್ ಪಕ್ಕಕ್ಕೆ ಹೋಗ್ದಿರಾ, ಮಡಿವಾಳರ ಸಮಾಜದವರು ಓಟ್ ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಮಾಡಿಸ್ತೀವಿ ಎಂದು ಈ ವಿನಾಯಕನ ಸನ್ನಿಧಾನದಲ್ಲಿ ಆಶ್ವಾಸನೆ ಕೊಡ್ತಾಯಿದ್ದೀನಿ.